ನನಗೆ ಆ ವರ್ಣ ವಿಧಾನಸಭಾ ಕ್ಷೇತ್ರದ ಮೂಲಕ ಕೆಆರ್ಪೇಟೆಯ ಒಂದು ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆಯನ್ನು ಹಾರಿಸೋದ್ರ ಮೂಲಕ ನನ್ನ ಒಂದು ನನಗೊಂದು ಸ್ಪಷ್ಟತೆ ಅಂತ ಖಂಡಿತ ಇದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಇನ್ನು ಬಲಗೊಳಿಸಬೇಕು ನಮ್ಮ ಕಾರ್ಯಕರ್ತರ ನಮ್ಮ ಮುಖಂಡರ ಒಂದು ಸಹಕಾರದಿಂದ ಬರುವಂತ ಒಂದು ಲೋಕ ग्राम पंचायती तालूक पंचायती जिला पंचायत चुनाव ऐन कूड़ा नम कार्यकर्तर के शक्तियों तुम्हारे मूलक पक्ष बलपड़कुंत दृष्टिकोन ओडाड़ता ईर याद विचार नान तले के पक्ष संघटने नोड़को ನೋಡಿ ಒಂದಂತೂ ಸ್ಪಷ್ಟ ಕಳೆದ ಒಂದು ಉಪಚುನಾವಣೆಯಲ್ಲಿ ತಾವು ನೋಡಿದಿರಿ ವಿಶೇಷವಾಗಿ ಶಿರಾ ಉಪಚುನಾವಣೆ ಬಗ್ಗೆ ಹೇಳೋದಾದ್ರೆ ನಮ್ಮ ಪಕ್ಷ ಸಂಘಟನೆ ಅಂತ ಆ ಕ್ಷೇತ್ರದಲ್ಲಿ ಇದೆ ನಮಗೆ ವಿಶ್ವಾಸ ಇದೆ ಈಗಾಗಲೇ ನಮ್ಮ ಅಲ್ಲಿನ ಅಧ್ಯಕ್ಷ ಆಗಿರತಕ್ಕಂತ ಜಿಲ್ಲಾ ಅಧ್ಯಕ್ಷ ಆಗಿರತಕ್ಕಂತ ಸುರೇಶ್ ಗೌಡ ಇರಬಹುದು ನಮ್ಮೆಲ್ಲ ಮಂತ್ರಿಗಳು ಈಗಾಗಲೇ ಓಡಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮ ವಹಿಸಿ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥನ ಗೆಲ್ಲಿಸೋ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ ಅದರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಅಣ್ಣ ಡಿಸಿಎಂ ಅಶೋಕ್ ನಾರಾಯಣ ಅವರು ಕೂಡ ತೆರಳಿದ್ರಲ್ಲ ಅವರಿಗೆ ಬಿಜೆಪಿ ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ತಡವಾಗ್ತಾ ಇದೆ ನಾನಂತೂ ಆಕಾಂಕ್ಷೆನಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಅದು ಬರುವಂತ ದಿನಗಳಲ್ಲಿ ದೆಹಲಿಗೆ ಭೇಟಿ ನೀಡಿ ರಾಷ್ಟ್ರೀಯ ನಾಯಕರ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಂಡು ಬಹುಶಃ ಬರುವಂತ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಅದು ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ದೇವೆ ಸರ್ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಉಸ್ತುವಾರಿ ಏನಾದರೂ ಓದ್ತೀರಾ ಅಂತ ಏನಣ್ಣ ಉಸ್ತುವಾರಿ ಏನಾದರೂ ಓದ್ತೀರಾ ಶಿರಾ ಬೈ ಎಲೆಕ್ಷನ್ ಮುಗಿಸೋಣ ನಾನು ಅದಕ್ಕೆ ಬರ್ತೀನಿ ಯಾಕಂದ್ರೆ ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಹಳೆ ಮೈಸೂರು ನಾನು ಹೇಳಿದ್ನಲ್ಲ ನಾನು ವರ್ಣ ಕ್ಷೇತ್ರದ ಮೂಲಕ ಏನು ಇಲ್ಲಿ ಎಂಟ್ರಿ ತಗೊಂಡಿದ್ದೇನೆ ಅದರಲ್ಲೂ ಕೂಡ ನಿಜವಾಗ್ಲೂ ಕೂಡ ನಾನು ಕೆಆರ್ಪೇಟೆ ಹೋಗೋ ಕಾರಣ ನಂಗೆ ವರ್ಣ ವಿಧಾನಸಭಾ ಕ್ಷೇತ್ರ ಏನೋ ಒಂದು ಅವಿನಾಭಾವ ಸಂಬಂಧ ಇವತ್ತು ನನ್ನ ಹಳೆ ಮೈಸೂರು ಭಾಗ ವಿಶೇಷವಾಗಿ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ಭಾಗದ ಜನ ಜೊತೆ ನಾನು ಹಂಚ್ಕೊಂಡಿದ್ದೇನೆ ಆ ಸಂಬಂಧಗಳು ಬೆಳೆದಿದೆ ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗೋದು ಒಂದು ಕಡೆ ಎರಡನೇದು ಪಕ್ಷ ಸಂಘಟನೆ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸನ ಮಾಡ್ತೇನೆ ನಾಳೆನೂ ಕೂಡ ನಾನು ಚಾಮರಾಜನಗರ ಜಿಲ್ಲೆ ಪ್ರವಾಸಕ್ಕೆ ಕೂಡ ಹೋಗ್ತಾ ಇದ್ದೇನೆ ಸರ್ ಈಗ ನಿಮ್ಮ ಸರ್ಕಾರ ಬರೋದಕ್ಕೆ ಕಾರಣರಾದವರಿಗೆ ಏನಾದರೂ ಇನ್ನು ಸಂಪುಟದಲ್ಲಿ ಅವಕಾಶ ಇದೆಯಾ ನಮಸ್ಕಾರ ವೀಕ್ಷಕರೇ ನಾನು ಚಿಕ್ಕರಸು ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡುವ ಯಾವುದೇ ವಿಡಿಯೋ ನೋಟಿಫಿಕೇಷನ್ಸ್ ಮಿಸ್ ಆಗದಂತೆ ಇರಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು